ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಹಾಗೂ ಮಾನ್ವಿ ಅಸೋಸಿಯೇಷನ್ ವತಿಯಿಂದ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು ಎಂದು ನೂತನ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಶಿವಕುಮಾರ್ ಹಿರೇಮಠ ಮತ್ತು ಗೌರವಾಧ್ಯಕ್ಷರು ಮೆಹಬೂಬ್ ಮುಲ್ಲಾ ಮಾನ್ವಿ ಅಸೋಸಿಯೇಷನ್ ತಾಲೂಕಿನ ಅಧ್ಯಕ್ಷರು ಎಂಡಿ ಆಲಂ ಭಾಷಾ ಹಾಗೂ ಸಂಘದ ಪದಾಧಿಕಾರಿಗಳನ್ನು ಸನ್ಮಾನಿಸಿದರು. ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಈ ವೇಳೆ ಮಾನ್ವಿ ಸಂಘದ ಅಧ್ಯಕ್ಷರು ಎಂಡಿ ಆಲಂ ಭಾಷಾ ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಮಾನ್ವಿ ತಾಲೂಕು ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸನ್ಮಾನ ಮಾನ್ವಿ ತಾಲೂಕಿನ ಸಂಘದ ಪದಾಧಿಕಾರಿಗಳು ವೇದಿಕೆ ಮುಂಭಾಗ ಬರಬೇಕು. ಮುಂದಿನ ಸನ್ಮಾನ ಅದೇ ರೀತಿಯಾಗಿ ಸ್ವಾಮಿ ಅಧ್ಯಕ್ಷರು ಮತ್ತು ಸಂಘದವರಿಂದ ಸನ್ಮಾನ ರಾಜ್ಯಾಧ್ಯಕ್ಷರಿಗೆ. ಅಷ್ಟೇ ಸಿಂಪಲ್. ಈಶ್ವರ ಕಲ್ಪಗಳನ್ನು ಸೃಷ್ಟಿಕರ್ತರನ್ನು ಎಲ್ಲವನ್ನು ಸೃಷ್ಟಿ ಮಾಡಿ ಯಾರು ಎಲ್ಲಿ ಕಳಿಸ್ಬೇಕು ಅಲ್ಲಿಗೆ ಕಳಿಸಿ ಮತ್ತು ನೀವು ಈ ಜೋಪಡೆಗೆ ಬಂದಿರ್ತೀರಿ. ಆದರೆ ನಮ್ಮ ಬಗ್ಗೆ ಪರಿಕಲ್ಪನೆ ಆಗುವಂಗೆ ಹೋರಾಟ ಮಾಡಿದಾಗ ಮಾತ್ರ ಯಶಸ್ವಿ ಯಶಸ್ವಿಯಾಗಲ್ಲ. ಆ ಒಂದು ವ್ಯವಸ್ಥೆಗಳಿಗೆ ನೀವು ಸಹಕಾರ ಕೊಡಬೇಕು. ಮತ್ತೆ ರಾಜ್ಯಾಧ್ಯಕ್ಷರಾಗಿಕೊಂಡಿದ್ದೆ ಶ್ರದ್ಧಾಂಜಲಿ ಕೋರುತ್ತೇವೆ. ಆದರೆ ನಮ್ಮ ಮಾನ್ಯ ತಾಲೂಕಿನಿಂದ ಮತ್ತು ನಮ್ಮ ಸಂಘಗಳಿಂದ 80,000 ರೂಪಾಯಿ ಉದ್ಯಮ ಆಗಿದೆ ಹಾಗೂ ಸುಮಾರಿಂದ 15,000 ರೂಪಾಯಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು 15,000 ರೂಪಾಯಿ ನಮ್ಮ ರಾಜ್ಯ ಮಾಜಿ ಅಧ್ಯಕ್ಷರು 5,000 ರೂಪಾಯಿ ಕೊಟ್ಟಿದ್ದಾರೆ. ಇನ್ನೂ ಯಾರು ಕೊಡೋರಿದ್ದಾರೆ ಇನ್ನೂ ಅಮೌಂಟನ್ನು ಎಲ್ಲ ಕೂಡಿಸಿ ನಾವು ಕುಟುಂಬಕ್ಕೆ ಡಿಪಾಸಿಟ್ ಮಾಡಬೇಕು. ಎಲ್ಲ ನಮ್ಮ ಸಂಘದವರು ಒಂದೇ ಮಾತಿಗೆ ಕರೆ ನೀಡಿ 18ನೇ ತಾರೀಕಿಗೆ ಬರಬೇಕಂತ ಹೇಳಿ ಒಂದು ಮಾನ್ವಿ ತಾಲೂಕು ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಆಶಿಸುವ ಇಂದಿನ ದಿನ ಶ್ರದ್ಧಾಂಜಲಿ ಕಾರ್ಯಕ್ರಮ ಮತ್ತು ನೂತನ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿದ್ದಾರೆ. ಈ ಒಂದು ಹುಸೇನ್ ಭಾಷಾ ಅಂತೇಳಿ ನಮ್ಮ ವೃತ್ತಿ ಬಾಂಧವ ಒಂದು ಅಪಘಾತಕ್ಕೆ ಇದಾಗಿ ಮೃತಪಟ್ಟಿರುತ್ತಾನೆ. ಆ ಅಪಘಾತಕ್ಕೆ ಆಗಿರ್ತಕ್ಕಂಥ ಬಡ ವೃತ್ತಿ ಬಾಂಧವನಿಗೆ ಸಂಘದ ವತಿಯಿಂದ ಎಲ್ಲರೂ ಕುಟುಂಬಕ್ಕೆ ಸಹಾಯವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆ ಒಂದು ಸಹಾಯ ಮಾಡುವಂತ ವೇದಿಕೆಯನ್ನು ಕಲ್ಪಿಸಿ ಇಡೀ ರಾಯಚೂರು ಜಿಲ್ಲೆ ಅಲ್ಲದೆ ಪಕ್ಕದಲ್ಲಿರ್ತಕ್ಕಂಥ ಬಳ್ಳಾರಿ ಕೊಪ್ಪಳ ಮತ್ತು ಬಾಗಲಕೋಟೆ ಇರ್ತಕ್ಕಂಥ ಎಲ್ಲ ಜಿಲ್ಲೆ ಬಂದಿರತಕ್ಕಂಥ ಎಲ್ಲ ವೃತ್ತಿ ಬಾಂಧವರು ತಮ್ಮಿಂದ ಏನು ಧನ ಸಹಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ ಸ್ವಾಮಿ ಹಿರೇಮಠ ಅವ್ರನ್ನ ಗೌರವ ಸನ್ಮಾನ ಮತ್ತು ಅವರಿಗೂ ಕೂಡ ಈ ಒಂದು ಅಪಘಾತ ಆಗಿರತಕ್ಕಂಥ ಒಂದು ಮನವಿಯನ್ನು ಸಲ್ಲಿಸಿ ಅವರ ಗಮನಕ್ಕೆ ತಂದಿದ್ದಾರೆ. ಅವರು ಕೂಡ ಈ ಒಂದು ವೇದಿಕೆ ಮೇಲೆ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಜೊತೆಗೆ ನಾನು ಚರ್ಚೆ ಮಾಡಿ ನಾವು ಆ ಒಂದು ಮೃತಪಟ್ಟಿರ್ತಕ್ಕಂಥ ಹುಸೇನ್ ಭಾಷಾ ಕುಟುಂಬಕ್ಕೆ ರಾಜ್ಯ ಸಮಿತಿಯಿಂದ ಆದಷ್ಟು ನಾವು ಕೂಡ ನಮ್ಮ ರಾಜ್ಯ ಸಮಿತಿಯಿಂದ ಧನ ಸಹಾಯ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.